ಭರತಖಂಡದಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರರು ನಡೆದಾಡಿದ ಜಾಗ ಎಲ್ಲಿ ನೋಡಿದರಲ್ಲಿ ನೋಡ ಸಿಗುತ್ತದೆ. ಹೀಗಾಗಿಯೇ ಭಾರತ ಭೂಮಿ ಪವಿತ್ರ ಪಾವನವಾಗಿದೆ. ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ನಡುವಿನಲ್ಲಿರುವ ಚಿತ್ರಕೂಟಕ್ಕೂ ಶ್ರೀರಾಮಚಂದ್ರನಿಗೂ ಎಲ್ಲಿಲ್ಲದ ನಂಟಿದೆ. ಮಧ್ಯಪ್ರದೇಶಕ್ಕೆ ಸೇರಿದ ದೂರದಲ್ಲಿ ತೋರುವ ಬೆಟ್ಟವೇ ರಾಮ್ಘಾಟ್. ಅದರ ಬುಡದಲ್ಲಿ ಶ್ರೀರಾಮಚಂದ್ರ ಗುಹೆ ಇದೆ. ಎತ್ತರದ ಗುಡ್ಡ ಹತ್ತಿ ಶಿಲಾಮಯವಾದ ಕಿರಿದಾದ ದಾರಿಯಲ್ಲಿ ನುಗ್ಗಿದರೆ ಶ್ರೀರಾಮನ ಗುಹೆ ನೋಡುಗರನ್ನು ಚಕಿತಗೊಳಿಸುತ್ತದೆ. ಶಿಲಾಮಯ ಬೆಟ್ಟವನ್ನು ಕೊರೆದು ಮಾಡಿದ ಮಾನವ ನಿರ್ಮಿತ ಗುಹೆಯು ಪ್ರಾಕೃತಿಕ ಏರಿಳಿತದಿಂದ ರೂಪುಗೊಂಡ ನಿಸರ್ಗ ನಿರ್ಮಿತ ಗುಹೆಯ ಉದ್ಭವವೋ ಅಥವಾ ಬೆಟ್ಟದಲ್ಲಾಗುವ ಭೂಕುಸಿತ ಭೂಕಂಪನದಿಂದ ಪ್ರಕೃತಿ ನೀಡಿದ ಕೊಡುಗೆಯೋ ಯಾರಿಗೆ ಗೊತ್ತು? ಬಹುಶಃ ಜಗದೊಡೆಯ ಶ್ರೀರಾಮನಿಗೆ ಮಾತ್ರ ಗೊತ್ತಿರಬಹುದು. ಮುಂದೆ ಮುಂದೆ ಸಾಗಿದ ಹಾಗೆ ಗುಹೆ ವಿಸ್ತಾರವಾಗಿದೆ, ದೊಡ್ಡದಾಗಿದೆ. ರಾಮ ಲಕ್ಷ್ಮಣ ಸೀತೆಯವರ ಮೂರ್ತಿ ಆಕರ್ಷಕವಾಗಿದೆ, ಸುಂದರವಾಗಿದೆ. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ 14 ವರ್ಷದ ವನವಾಸದಲ್ಲಿ ಸುಮಾರು 12 ವರ್ಷ ಈ ಗುಹೆಯಲ್ಲಿ ವಾಸವಾಗಿದ್ದ. ಜೊತೆಗೆ ಪತ್ನಿ ಸೀತಾದೇವಿ ತಮ್ಮ ಲಕ್ಷ್ಮಣ ಸಹ ರಾಮನೊಟ್ಟಿಗೆ ವಾಸವಾಗಿದ್ದರು. ಇವರೆಲ್ಲ ಚಿತ್ರಕೂಟದ ಸುತ್ತಮುತ್ತ ಇರುತ್ತಿದ್ದರು ಎನ್ನಲಾಗಿದೆ. ರಾಮ ಸೀತೆ ಲಕ್ಷ್ಮಣರು ವಾಸವಾಗಿದ್ದ ಈ ಗುಹೆ ನೋಡಲು ಅದ್ಭುತವಾಗಿದೆ. ಶಿಲಾಮಯ ಗುಹೆ ಚಿತ್ರ ವಿಚಿತ್ರವಾಗಿದೆ. ಎತ್ತ ದೃಷ್ಟಿ ಹರಿಸಿದರೂ ಶಿಲೆಯಲ್ಲಿ ಮೂಡಿದ ಕಲಾತ್ಮಕ ಆಕೃತಿಯನ್ನು ನೋಡಬಹುದು. ಮಂದವಾಗಿ ಹರಿಯುವ ಮಂದಾಕಿಣಿ ಗುಹೆಯ ಸುತ್ತೆಲ್ಲ ಮಂದವಾಗಿ ಪಸರಿಸುತ್ತಾ ಅಚ್ಚರಿ ಉಂಟು ಮಾಡುತ್ತದೆ. ಗೋದಾವರಿ ನದಿಯ ಇರುವಿಕೆ ಮತ್ತು ಉಗಮ ವಿಚಿತ್ರವಾದುದು. ಎಲ್ಲ ನದಿಯ ನೀರು ಉಸುಕಿನ ಮೇಲೆ ಹರಿದರೆ ಇಲ್ಲಿ ಉಸುಕನ್ನು ಬಗೆದರೆ ಗೋದಾವರಿ ನೀರು ಗೋಚರವಾಗುತ್ತದೆ. ಆದರೆ ರಾಮನ ಗುಹೆಯ ಒಳಗೆ ಗುಪ್ತಗಾಮಿನಿಯಾಗಿ ಹರಿಯುವುದು ಗೋದಾವರಿ ಇಲ್ಲಿನ ವಿಶೇಷವಾಗಿದೆ. ಗುಹೆಯೊಳಗೆ ಮುನ್ನುಗ್ಗುತ್ತಾ ಮುಂದೆ ಮುಂದೆ ಸಾಗಿದರೆ ಅಚ್ಚರಿಯ ಮೇಲೆ ಅಚ್ಚರಿ, ಯಾರನ್ನಾದರೂ ಚಕಿತಗೊಳಿಸಬಹುದು. ಗುಹೆಯ ಒಳನುಗ್ಗುವುದಕ್ಕೆ ನುಗ್ಗಿದ್ದೆವು, ಆದರೆ ಮುಂದೆ ಎತ್ತ ಸಾಗಬೇಕೆನ್ನುವುದೇ ಸಮಸ್ಯೆಯಾಗಿದೆ. ಅಂತೂ ಇಂತೂ ಗುಹೆಯನ್ನೆಲ್ಲ ನೋಡಿದ ಮೇಲೆ ತಿರುಗಿ ವಾಪಸ್ಸು ಹೋಗುವುದು ಹೇಗೆ ಎಂಬ ಚಿಂತೆ ನಮ್ಮನ್ನು ಕಾಡಿತ್ತು. ಮುಂದೆ ಮುಂದೆ ನೋಡಿದರೆ ಕಗ್ಗತ್ತಲಿನಲ್ಲಿ ದಾರಿ ಕಾಣದೆ ಅಲ್ಲೇ ನಿಂತ ತಟಸ್ಥರಾದ ಪ್ರವಾಸಿಕರ ನಡುವೆ ನಾವು ತ್ರಿಶಂಕು ಸ್ಥಿತಿಯಲ್ಲಿ ನಿಲ್ಲಬೇಕಾಯಿತು. ಕಾಲಡಿಯಲ್ಲಿ ನೀರು ಇದ್ದರೂ ಗುಹೆಯಲ್ಲಿ ಅಸಾಧ್ಯ ಶಕೆ ಇತ್ತು. ಮಧ್ಯಪ್ರದೇಶ ರಾಜ್ಯಕ್ಕೆ ಸೇರಿದ ರಾಮಗುಹೆಯನ್ನು ನೋಡುವುದಕ್ಕೆ ಪ್ರವಾಸಿಗರು ಪ್ರತಿದಿನ ತಂಡೋಪತಂಡವಾಗಿ ಬಂದು ಖುಷಿ ಪಡುತ್ತಾರೆ. 10ಕ್ಕೂ ಹೆಚ್ಚು ಮೆಟ್ಟಲಿನ ಆಕೃತಿಯ ಶಿಲೆಯ ಬಿಂಬವನ್ನು ಮೆಟ್ಟಿ ಮುಂದೆ ಸಾಗಿದಾಗ ನೆಲದಡಿಯಿಂದ ಒಸರುವ ಮಂದಗತಿಯಲ್ಲಿ ಸಾಗಿ ಬರುವ ನೀರಿನ ಬಗ್ಗೆ ಅಚ್ಚರಿ ತರಿಸುತ್ತದೆ. ನೀರಿನ ಅಡಿಯಲ್ಲಿ ಚೂಪಾದ ಶಿಲೆಯ ಮೊನಚಾದ ಬಾಯಿಯ ಚೂರು ಹರಿತವಾದ ಕತ್ತಿಯ ನೆನಪಾಗುತ್ತದೆ. ಸಾಧಾರಣ 25 ಫೀಟು ತಗ್ಗಿನಲ್ಲಿ ನಾವಿದ್ದೇವೆ ಎಂದು ತಿಳಿದಾಗ ಇನ್ನಷ್ಟು ಭಯವಾಯಿತು. ಹಿಂದೆ ನೋಡಿದರೆ ಪ್ರವಾಸಿಗರ ದಂಡು ಮುನ್ನುಗ್ಗಿ ಬರುತ್ತಿತ್ತು. 1000 ಮೈಲು ದೂರದಿಂದ ಇಲ್ಲಿಗೆ ಬಂದ ನಮಗೆ ಈ ಮಧ್ಯಪ್ರದೇಶದ ರಾಮ್ಘಾಟ್ ರಾಮಗುಹೆ ಆಶ್ಚರ್ಯವನ್ನುಂಟು ಮಾಡಿದ್ದರು. ಗುಹೆಯೊಳಗೆ ಹೋಗಿ ಏನು ತೊಂದರೆ ಇಲ್ಲದೆ ವಾಪಸ್ಸು ಬರಬಹುದೇ ಎಂಬ ಚಿಂತೆ ನಮ್ಮನ್ನು ಕಾಡಿತ್ತು. ಹಾಗಾಗಿಯೇ ರಾಮನ ಗುಹೆಯ ಬಾಗಿಲ ಸಂದಿಯಲ್ಲಿ ನಿಂತು ಹೆದರಿಕೆಯಿಂದ ವಾಪಸ್ಸು ಹೋಗುವ ತೀರ್ಮಾನಕ್ಕೆ ಬರಬೇಕಾಯಿತು. ಒಬ್ಬ ಮನುಷ್ಯ ಚಿಕ್ಕದಾಗಿ ತಗ್ಗಿ ಬಗ್ಗಿ ತ್ರಾಸಪಟ್ಟು ನುಗ್ಗಿ ಒಳಗೆ ಹೋಗಬಹುದು. ಕಗ್ಗತ್ತಲ ರಾಶಿಯಲ್ಲಿ ಒಳಗೆ ನುಗ್ಗುವ ಮುನ್ನುಗ್ಗುವ ಪ್ರಯತ್ನ ಮಾಡುವುದೇ ಸರಿ ಎಂದು ನಾವು ಗುಹೆಯೊಳಗೆ ಹೆಜ್ಜೆ ಇಟ್ಟೆವು. ಕಪ್ಪು ಕಾಡಿಗೆಯ ಪ್ರತಿಬಿಂಬ ಹೊತ್ತ ಅಂಕುಡೊಂಕು ಶಿಲಾಮಯ ಕಲ್ಲಿನ ಇಂಚಿಂಚು ಆಕೃತಿ ಎಲ್ಲಿ ಕುಸಿಯುವುದೋ ಇಲ್ಲ ತಲೆಯ ಮೇಲೆ ಶಿಲಾದಿಂಬ ಬಿದ್ದು ಬಿಡುವುದೋ ಎಂಬ ಭಯ ಒಂದು ಬಗೆಯಾದರೆ, ಈ ಕಿರಿದಾದ ಗುಹೆಯಲ್ಲಿ 1000 ಜನರು ಸಾಗುವುದೆಲ್ಲಿಗೆ, ಸಾಗಿ ಹೋಗುವುದೆಲ್ಲಿಗೆ, ಹೋಗಿ ವಾಪಸ್ಸು ಬರುವುದೆಲ್ಲಿಗೆ ಎಂಬ ಪ್ರಶ್ನೆ ನಮ್ಮ ತಲೆಯನ್ನು ಕೊರೆಯುತ್ತಿತ್ತು. ಅಷ್ಟು ಕಿರಿದಾದ ಕಪ್ಪು ದಾರಿಯ ಸಂದಿನಲ್ಲಿ ಅಗೋಚರ ಮೆಟ್ಟಲಾಕೃತಿಯ ಶಿಲೆಕಲ್ಲಿನ ದಿಂಬವನ್ನು ಮೆಟ್ಟುತ್ತಾ 20 ಫೀಟು ತಗ್ಗಿಗೆ ನುಗ್ಗಬೇಕಾಯಿತು. ತಲೆಯನ್ನು ಎಡಕ್ಕೆ ಸರಿಸಿದರೆ ಶಿಲಾ ಬಂಡೆಯ ಚೂಪಾದ ಶಿಲೆ ತಲೆಯನ್ನು ತೂತು ಮಾಡುವ ಸಂಭವವಿದೆ.
ಮತ್ತೆ ತಲೆಯನ್ನು ಬಲಬದಿಗೆ ಸರಿಸಿದರೂ ಅದೇ ಸಂಭವಿಸಬಹುದು. ಭುಜ ತಗ್ಗಿಸಿ, ನಡು ಬಗ್ಗಿಸಿ, ಹೊಟ್ಟೆಯನ್ನು ಚಪ್ಪಟೆ ಮಾಡಿ, ತಲೆ ತಗ್ಗಿಸಿ, ಒಳನುಗ್ಗಿ ತಗ್ಗಿಗೆ ಹೋದಾಗ ಉಸಿರು ಕಟ್ಟಿದ ಅನುಭವವಾಗುತ್ತಿತ್ತು. ನಾವು ಗುಹೆಯೊಳಗೆ ಹೊರಹೋಗುವ ದಾರಿ ಹುಡುಕುತ್ತಾ ತಿರುಗುತ್ತಾ ತಿರುಗುತ್ತಾ ತಿರುಗಿದೆವು. ಶಿಲಾಮಯ ಗುಹೆಯ ಸಂಧಿ ಸಂಧಿಯಲ್ಲಿ ಹುಡುಕಿದವು. ಆದರೆ ಹೊರಹೋಗುವ ದಾರಿ ನಮಗೆ ಗೋಚರಿಸಲಿಲ್ಲ. ಒಮ್ಮೆ ಗುಹೆಯೊಳಗೆ ಅತ್ತಿತ್ತ ತಿರುಗಿ ಪುನಃ ನಾವಿದ್ದ ಜಾಗಕ್ಕೆ ಬಂದು ನಿಂತಾಗ ಮತ್ತೆ ಹೊರಹೋಗುವ ದಾರಿಯ ಬಗ್ಗೆ ಚಿಂತಿಸಬೇಕಾಯಿತು. ಪುಣ್ಯಕ್ಕೆ ಗುಹೆಯೊಳಗಿದ್ದ ಓರ್ವ ಪ್ರವಾಸಿ ಮಾರ್ಗದರ್ಶಿ ಹೊರಹೋಗುವ ದಾರಿ ತೋರಿಸಿದ. ಅದೇ ಗುಹೆಯೊಳಗಿನ ಕಗ್ಗತ್ತಲ ದಾರಿಯಲ್ಲಿ ಮುಂದುವರಿದು ಹೊರಬಂದೆವು. ಏನು ತೊಂದರೆ ಇಲ್ಲದೆ ಹೊರಬಂದೆವು.